ಸುಖನುಸರಿಸಿ ಕಂಗಳ ತೆರೆಸಿದೆ ಶುಭೋದಯ ಮೂಡಲ ಮನೆಯ ಮುಸುಕನುಸರಿಸಿ ಕಂಗಳ ತೆರೆಸಿದೆ ಶುಭೋದಯ ಮನಸ್ಸಿನ ಮಗನು ಮೆಲ್ಲನೆ ಅರಳಿಸಿ ಚಂದನವನದಲ್ಲಿ ಗಂಧವತಿಯೂತ ಹೊಮ್ಮಿಸಿ ಚಿಮ್ಮುವ ಶುಭೋದಯ ಶುಭೋದಯ ಕರ್ನಾಟಕ ಶುಭೋದಯ ಕರ್ನಾಟಕ ಶುಭೋದಯ ಸಹೃದಯ ವೀಕ್ಷಕರೆಲ್ಲರಿಗೆ ನಮಸ್ಕಾರ. ಇಂದಿನ ಶುಭೋದಯ ಕರ್ನಾಟಕ ಸಂಚಿಕೆಗೆ ಆತ್ಮೀಯ ಸುಸ್ವಾಗತ. ನೀನಿಲ್ಲದೆ ನನಗೆ ನೀದೆ ಮನಸ್ಸೆಲ್ಲ ನಿನ್ನಲ್ಲೇ ನೆಲೆಯಾಗಿದೆ ಕನಸೆಲ್ಲ ಕಣ್ಣಲ್ಲೇ ಸೆರೆಯಾಗಿದೆ ನೀನಿಲ್ಲದೆ ನನಗೆ ನೀದೆ. ಸಮಸ್ತ ಕನ್ನಡಿಗರನ್ನ ಕನ್ನಡಾಭಿಮಾನಿಗಳನ್ನು ನಿನ್ನೆಯಿಂದ ತೀವ್ರವಾಗಿ ಕಾಡ್ತಾ ಇರೋ ಸಾಲುಗಳು ಇವು. ಹೌದು, ಕವಿ ಎಮ್ ಎನ್ ವ್ಯಾಸರಾವ್ ಅವರು ನಮ್ಮನ್ನು ಅಗಲಿದ್ದಾರೆ. ತುಂಬಲಾರದ ನಷ್ಟ ಸಾರಸ್ವತ ಲೋಕಕ್ಕೆ. ಆದರೆ ಅವರ ರಚನೆಗಳ ಮುಖಾಂತರ ಅವರು ಸದಾ ನಮ್ಮ ಜೊತೆ ಇರ್ತಾರೆ ಅನ್ನೋದಂತೂ ನಿಜ. ಕವಿ ಎಮ್ ಎನ್ ವ್ಯಾಸರಾವ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ದೇವರಲ್ಲಿ ಹೃದಯಪೂರ್ವಕವಾಗಿ ಚಂದನ ವಾಹಿನಿಯ ಪರವಾಗಿ ಕೋರ್ಕೊಳ್ತಾ ಇಂದಿನ ಸಂಚಿಕೆಯನ್ನು ಪ್ರಾರಂಭಿಸ್ತಾ ಇದ್ದೇವೆ. ಕನ್ನಡವೆಂದರೆ ಬರೀ ನುಡಿಯಲ್ಲ, ಹಿರಿದಿದೆ ಅದರರ್ಥ. ಜಲವೆಂದರೆ ಕೇವಲ ನೀರಲ್ಲ, ಅದು ಪಾವನ ತೀರ್ಥ. ಈ ಸಾಲುಗಳು ಕೆಲವರಿಗೆ ಬರಿಯ ಸಾಲುಗಳಾದರೆ ಮತ್ತೆ ಕೆಲವರಿಗೆ ಜೀವನವೇ ಆಗಿರುತ್ತೆ. ಹಾಗೆ ಇಂಥ ಸಾಲುಗಳನ್ನು ಜೀವನವನ್ನೇ ಆಗಿಸಿಕೊಂಡಿರೋ ಅಂಥ ಕನ್ನಡ ಪಟು ಒಬ್ಬರನ್ನು ಶುಭೋದಯ ಕರ್ನಾಟಕದ ಇಂದಿನ ಸಂಚಿಕೆ ಬರ್ಮಾಡ್ಕೊಂಡಿದೆ. ಅವರು ಯಾರು ಮತ್ತು ಅವರ ಕಿರುಪರಿಚಯವನ್ನು ನೋಡ್ಕೊಂಡು ಬರೋಣ, ಬನ್ನಿ. ಮನಸ್ಸಿಗೆ ನಾಟುವಂತೆ ಸುಂದರವಾಗಿ ಕಲಾತ್ಮಕವಾಗಿ ಪದಗಳನ್ನು ಹೆಣೆದು ಒಂದು ಗುಚ್ಛವಾಗಿ ಪ್ರಸ್ತುತಪಡಿಸುವುದೇ ಸಾಹಿತ್ಯ ಎಂದು ಹೇಳಬಹುದು. ಸಾಹಿತ್ಯದಲ್ಲಿ ಹಲವಾರು ಪ್ರಕಾರಗಳಿವೆ. ಕವನ, ಕಾದಂಬರಿ, ಕಥೆ, ನಾಟಕ, ಸಂಶೋಧನೆ, ಸಂಪಾದನೆ, ಆತ್ಮಕಥೆ, ಹಲವಾರು ಪ್ರಕಾರಗಳನ್ನು ನಾವು ಕಾಣಬಹುದು. ಕೆಲವರು ಈ ಪ್ರಕಾರಗಳಲ್ಲಿ ಒಂದರಲ್ಲಿ ಸಿದ್ಧಹಸ್ತರಾದರೆ ಇನ್ನು ಕೆಲವರು ಈ ಎಲ್ಲ ಪ್ರಕಾರಗಳಲ್ಲಿಯೂ ಕೂಡ ಸಾಹಿತ್ಯ ರಚನೆ ಮಾಡಿ ಸಾಹಿತ್ಯ ಲೋಕದಲ್ಲೇ ಅಗ್ರಮಾನ್ಯರೆನಿಸಿದ್ದಾರೆ. ಅಂಥವರಲ್ಲಿ ಒಬ್ಬರು ಸಂಶೋಧನೆ ಮತ್ತು ಸೃಜನಶೀಲ ಬರವಣಿಗೆಯ ಮೂಲಕ ಹೆಸರು ಮಾಡಿದವರು ಡಾಕ್ಟರ್ ಅರವಿಂದ್ ಮಾಲಗತ್ತಿ. ಕನ್ನಡ ಸಾಹಿತ್ಯದಲ್ಲಿ ಒಂದು ಗಮನಾರ್ಹ ಹೆಸರು ಎಂದೇ ಹೇಳಬಹುದು. ಆರಂಭದಲ್ಲಿ ವಿಮರ್ಶೆ, ಸಂಶೋಧನೆ, ಸೃಜನಶೀಲ ಬರವಣಿಗೆಯಲ್ಲಿ ತೊಡಗಿದ ಇವರು ಕಾಲಕ್ರಮೇಣ ಕವನ, ಕಾದಂಬರಿ, ಕಥೆ, ನಾಟಕ, ಸಂಶೋಧನೆ ಎಲ್ಲ ಸಾಹಿತ್ಯ ಪ್ರಕಾರಗಳಲ್ಲೂ ತಮ್ಮ ಛಾಪನ್ನು ಮೂಡಿಸಿದರು. ಇವರ ಮತ್ತೊಂದು ಆಸಕ್ತಿಯ ಕ್ಷೇತ್ರ ಜಾನಪದ. ಗಾಯಕರಾಗಿ ಹಾಡಿ ನಟರಾಗಿ ಅಪರೂಪಕ್ಕೆ ನಟಿಸಿದ್ದೂ ಉಂಟು. ಅರವಿಂದ್ ಮಾಲಗತ್ತಿಯವರ ಹಲವು ಕೃತಿಗಳು ಹಾಗೂ ಹಲವು ಬಿಡಿಯಾದ ಭಾಗಗಳು ಇಂಗ್ಲಿಷ್, ಹಿಂದಿ, ಮಲಯಾಳಂ, ಮರಾಠಿ, ತಮಿಳು, ಬೆಂಗಾಲಿ ಭಾಷೆಗೂ ಅನುವಾದಗೊಂಡಿವೆ. ಪ್ರಸ್ತುತ ಮೈಸೂರು ವಿಶ್ವವಿದ್ಯಾಲಯದ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇಂದು ಶುಭೋದಯ ಕರ್ನಾಟಕದ ಅತಿಥಿಯಾಗಿರುವಂತಹ ಡಾಕ್ಟರ್ ಅರವಿಂದ್ ಮಾಲಗತ್ತಿಯವರಿಗೆ ನಮ್ಮ ತಂಡದ ಪರವಾಗಿ ಹೃತ್ಪೂರ್ವಕ ಸ್ವಾಗತ. ಡಾಕ್ಟರ್ ಅರವಿಂದ್ ಮಾಲಗತ್ತಿಯವರಿಗೆ ನಮಸ್ಕಾರ. ಇಂದಿನ ಶುಭೋದಯ ಕರ್ನಾಟಕಕ್ಕೆ ಆತ್ಮೀಯ ಸುಸ್ವಾಗತ. ನಮಸ್ಕಾರ. ಒಂದು ಕನ್ನಡ ಸಾರಸ್ವತ ಲೋಕದ ದಿಗ್ಗಜರಲ್ಲಿ ಒಬ್ಬರಾಗಿರ್ತಕ್ಕಂಥ ಎಮ್ ಎನ್ ವ್ಯಾಸರಾವ್ ಅವರು ನಾವು ಕಳ್ಕೊಂಡಿದ್ದೀವಿ. ನಾವಿವತ್ತು ಭಾಳ ಬೇಸರವಾಗ್ತಿದೆ.
ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿ ಈ ಸಂದರ್ಭದಲ್ಲಿ ತಾವೇನು ಹೇಳೋದಕ್ಕೆ ಬಯಸ್ತೀರಾ ಸರ್? ವ್ಯಾಸರಾವ್ ಅವರು ಕನ್ನಡ ಸಾಹಿತ್ಯದ ಮಹತ್ವದ ಲೇಖಕರಲ್ಲಿ ಅವರು ಒಬ್ಬರು. ವಿಮರ್ಶಕರು ಅವರನ್ನು ಈಗಾಗಲೇ ಮಹತ್ವದ ಕವಿ ಅಂತ ಅಂದ್ಕೊಂಡ್ಬಿಟ್ಟು ಅವರನ್ನು ಗುರುತಿಸಿದ್ದಾರೆ. ಅಷ್ಟೇ ಅಲ್ಲ, ಭಾವಗೀತೆಯ ಕ್ಷೇತ್ರದಲ್ಲಿ ಅವರ ಹೆಸರು ಸ್ಥಾಯಿಯಾದಂಥದ್ದು. ಹಲವಾರು ಜನ ಆ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ, ಆದರೆ ವ್ಯಾಸರಾಯರ ಹೆಸರು ಯಾವಾಗಲೂ ಸ್ಥಿರವಾಗಿ ನಿಲ್ಲುವಂಥದ್ದು ಅಂತ ನಾನು ಅಂದ್ಕೊಳ್ತೇನೆ. ಅವರು ಇಲ್ಲದೇ ಇರುವಂಥದ್ದು ಕನ್ನಡ ಸಾಹಿತ್ಯದ ಕ್ಷೇತ್ರಕ್ಕೆ ಬರ ಭಾಗಕ್ಕೆ ನಿಲ್ತದೇನೋ ಅಂತ ನನಗೆ ಅನಿಸುತ್ತೆ. ಹೀಗಾಗಿ ಅವರ ಇಲ್ಲದಿರುವಿಕೆ ಕನ್ನಡ ಸಾಹಿತ್ಯದ ಕ್ಷೇತ್ರ ತುಂಬಿಕೊಳ್ಳಲಿ ಅಂತ ನಾನು ಬಯಸ್ತೇನೆ. ಬದುಕೆ ಇಷ್ಟಲ್ವಾ ಸರ್, ಎಲ್ಲ ಅನಿರೀಕ್ಷಿತಗಳ ಒಂದು ಮೂಟೆ. ಯಾವಾಗ ಯಾರು ನಮ್ಮನ್ನಾಗಲ್ತಾರೆ ಹೇಳಲಿಕ್ಕಾಗೋದಿಲ್ಲ, ಎಲ್ಲ ಅನಿರೀಕ್ಷಿತಗಳು. ಆದರೆ ನಿಮ್ಮ ಜೀವನದಲ್ಲಿ ಅಂದರೆ ಸಾಹಿತ್ಯ ಲೋಕಕ್ಕೆ ಪದಾರ್ಪಣೆ ಮಾಡಿದಂಥದ್ದು ಎಲ್ಲ ದೊಡ್ಡ ದೊಡ್ಡ ಸಾಧನೆಗಳಿಗೆ ಒಂದು ಆರಂಭದ ಗಳಿಗೆ ಅಂತ ಇರುತ್ತೆ. ಎಳೆ ವಯಸ್ಸಿನಲ್ಲಿ ಸಾಹಿತ್ಯಕ್ಕೆ ಒಲವು ತೋರಿಸಿದ್ದು ಹೇಗೆ ಸರ್? ಅಂದರೆ ನೀವು ಇವಾಗ ಪ್ರಾಥಮಿಕ ಶಿಕ್ಷಣದ ಹಂತದಲ್ಲಿರಬಹುದು, ಶಾಲಾ ಕಾಲೇಜು ದಿನಗಳಲ್ಲಿ, ಆವಾಗ ಮೊಳಕೆ ಹೊಡೆದಿದ್ದ ಇದು ಹೇಗೆ ಸರ್, ಯಾವಾಗ ಪ್ರಾರಂಭ ಆಗಿದ್ದು ನಿಮ್ಮ ಸಾಹಿತ್ಯ ಕೃಷಿ? ಇಲ್ಲ, ನಮ್ಮ ಮನೆಯಲ್ಲಿ ಯಾರೂ ನಿರ್ದಿಷ್ಟವಾಗಿ ಸಾಹಿತಿ ಅನ್ನುವ ಹೆಸರಿನಲ್ಲಿ ಗುರುತಿಸಿಕೊಂಡವರಿಲ್ಲ. ಆದರೆ ಸಾಹಿತ್ಯದಿಂದ ಹೊರತಾದ ಕುಟುಂಬ ಅಂತ ನಾನೇನು ಅಂದ್ಕೊಳ್ಳಲ್ಲ. ಯಾಕೆ ಅಂತಂದರೆ ನನ್ನ ಅಜ್ಜಿ ಹಾಡುವವಳು, ಜಾನಪದ ಹಾಡುಗಾರ್ತಿ, ನನ್ನ ತಾಯಿ ಹಾಡುವವಳು, ನನ್ನ ಅಕ್ಕ ಹಾಡುವವಳು. ಹೀಗಾಗಿ ಜಾನಪದ ಪರಂಪರೆಯ ಜೊತೆಗೆ ನಾವು ಬೆಳೆದುಕೊಂಡು ಬಂದಂಥವ್ರು. ನಾನು ಪಿ ಯು ಸಿಯಲ್ಲಿ ಇದ್ದಾಗಲೇ ಹಾಡುಗಳನ್ನು ಕಟ್ಟಿ ಹಾಡ್ತಾ ಇದ್ದೆ. ನನ್ನ ಅಕ್ಕಪಕ್ಕದ ಮನೆಯಲ್ಲಿ ಯಾರ್ದಾದರೂ ಏನಾದರೂ ಒಂದು ಘಟನೆ ನಡೆದು ಹೋಗಿಬಿಟ್ರೆ ಆ ಘಟನೆಯನ್ನೇ ಇಟ್ಕೊಂಡ್ಬಿಟ್ಟು ಹಾಡನ್ನು ಕಟ್ಟಿ ಹಾಡಿಬಿಡ್ತಾ ಇದ್ದೆ. ಆವಾಗ ಏನು ಮಾಡ್ತಾಯಿದ್ರು ಅಂತಂದರೆ ಆ ಹಾಡನ್ನು ಅವರು ಪದೇ ಪದೆಯಾಗಿ ಹಾಡಿಸ್ತಾ ಇದ್ರು ಕೇರಿಯಲ್ಲಿ. ಅಂತಹ ಹಾಡುಗಳು ನಾನು ಹಾಡಬಹುದು ಅಂತ ನನಗೆ ಖಚಿತವಾದದ್ದು ಆ ಸಂದರ್ಭದಲ್ಲಿ. ನಮ್ಮ ಕೇರಿಯಲ್ಲಿ ಅರ್ಥದ ಬಸಪ್ಪ ಅಂತ ಒಬ್ಬರಿದ್ರು. ಈ ಅರ್ಥದ ಬಸಪ್ಪ ಒಗಟುಗಳನ್ನು ಹೇಳ್ತಾ ಇದ್ದ. ಈತನನ್ನು ಮೊದಲು ನಾವು ಗೇಲಿ ಮಾಡ್ತಾ ಇದ್ವಿ. ಬಹಳ ಚೆನ್ನಾಗಿ ಹಾಡ್ತಾ ಇದ್ದ, ಅರ್ಥಗಳನ್ನು ಹೇಳ್ತಾ ಇದ್ದ. ಆದರೆ ಯಾವುದನ್ನು ಗೇಲಿ ಮಾಡ್ತಾ ಇದ್ವಿಯೋ ಆ ಗೇಲಿಯೇ ನಂತರದಲ್ಲಿ ನಮಗೆ ಆವರಿಸಿಕೊಂಡ್ಬಿಡ್ತು. ಆತ ಯಾವ ವ್ಯಕ್ತಿಯನ್ನು ನಾವು ಟೀಕೆ ಮಾಡ್ತಾ ಇದ್ವೋ ಆ ಟೀಕೆ ಮಾಡುವಂತಹ ವ್ಯಕ್ತಿಯ ವ್ಯಕ್ತಿತ್ವವೇ ಪರೋಕ್ಷವಾಗಿ ನಮ್ಮ ವ್ಯಕ್ತಿತ್ವವಾಗಿ ರೂಪುಗೊಳ್ಳೋದಕ್ಕೆ ಅದು ಕಾರಣ ಆಯಿತು. ಹೀಗಾಗಿ ಈ ವಾಕ್ ಪರಂಪರೆ ಎನ್ನುವಂಥದ್ದು ಏನಿದೆಯೋ ಆ ವಾಕ್ ಪರಂಪರೆ ನನಗೆ ಹೆಚ್ಚು ಸಾಹಿತ್ಯದ ಕ್ಷೇತ್ರಕ್ಕೆ ತೊಡಗಿಸಿಕೊಳ್ಳುವ ಹಾಗೆ ಮಾಡಿದೆ ಅಂತಲೇ ನಾನು ಅಂದ್ಕೊಳ್ತೇನೆ. ಆದರೆ ಬರಹದ ಕ್ಷೇತ್ರಕ್ಕೆ ನಾನು ಧುಮುಕಿದ್ದು ತುಂಬ ತಡವಾಗಿ. ಕಾಲೇಜ್ನಲ್ಲಿ ಬಂದಮೇಲೆ ಯಾವಾಗ ಬಿ ಎ ಮೊದಲನೇ ಹಂತದಲ್ಲಿ ನಾನು ಬರವಣಿಗೆಯ ರೀತಿಗೆ ತಿರುಗಿಕೊಂಡೆ. ಅಲ್ಲಿಯವರೆಗೂ ನಾನು ಬರೀ ಜನಪದ ಪರಿಭಾಷೆಯ ಹಾಡುಗಳನ್ನೇ ಹಾಡ್ತಾ ಇದ್ದೆ, ಹೇಳ್ತಾ ಹೋಗ್ತಾ ಇದ್ದೆ. ಕಾವ್ಯದ ಮೂಲಕ ಸಾಹಿತ್ಯ ಲೋಕಕ್ಕೆ ಪರಿಚಿತರಾಗ್ತೀರಾ, ಆ ನಂತರದಲ್ಲಿ ಕವನದ ಜೊತೆಗೆ ಕಾದಂಬರಿ, ಕತೆ, ನಾಟಕ, ಸಂಶೋಧನೆ, ಆತ್ಮಕತೆ, ಪ್ರವಾಸ ಕಥನ, ಹೀಗೆ ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲೂ ಕೂಡ ತಮ್ಮದೇ ಆದಂತಹ ಕೊಡುಗೆಯನ್ನು ತಾವು ಕೊಡ್ತೀರಾ. ಆಡು ಮುಟ್ಟದ ಸೊಪ್ಪಿಲ್ಲ ಎನ್ನುವಂತೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಕೆಲಸ ಮಾಡ್ತೀರಾ, ಇದೆಲ್ಲವೂ ಹೇಗೆ ಸಾಧ್ಯ ಆಗುತ್ತೆ ಸರ್? ಇಲ್ಲ, ನವೋದಯದ ಸಂದರ್ಭದಲ್ಲಿ ಕೆಲಸ ಮಾಡಿದ ಹೆಚ್ಚಿನ ಲೇಖಕರು ಇದೇ ಸ್ವರೂಪದಲ್ಲೇ ಕೆಲಸ ಮಾಡಿದ್ದಾರೆ. ನೀವು ಕಾರಂತರನ್ನ ಇಟ್ಕೊಳ್ಳಿ, ಕುವೆಂಪು ಅವ್ರನ್ನ ಇಟ್ಕೊಳ್ಳಿ, ಬೇಂದ್ರೆಯವ್ರನ್ನ ಇಟ್ಕೊಳ್ಳಿ, ಮಾಸ್ತಿಯವ್ರನ್ನ ಇಟ್ಕೊಳ್ಳಿ, ಯಾರದೇ ಆದಂತಹ ಸಾಹಿತ್ಯವನ್ನು ನೀವು ಅವಲೋಕನ ಮಾಡಿದ್ರೆ ಸಾಹಿತ್ಯದ ಎಲ್ಲ ಕ್ಷೇತ್ರದ ಭಾಗಗಳನ್ನು ಸ್ಪರ್ಶ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಯಾಕೆ ಅಂತಂದರೆ ನವೋದಯದ ಲೇಖಕರಿಗೆ ಒಂದು ಸ್ಪಷ್ಟತೆ ಇತ್ತು, ನಾವು ಎಲ್ಲ ವರ್ಗದ ಮತ್ತು ಎಲ್ಲ ಸಾಹಿತ್ಯ ಪ್ರಕಾರದ ಓದುಗರನ್ನು ಸ್ಪರ್ಶಿಸಬೇಕು ಅನ್ನುವಂಥ ಒಂದು ಧೋರಣೆ ಅವರಲ್ಲಿತ್ತು. ಆದರೆ ಸಾಹಿತ್ಯದ ಕ್ಷೇತ್ರದಲ್ಲಿ ಮುಂದೆ ಬರ್ತಾ ಬರ್ತಾ ಏನಾಗಿಬಿಡ್ತು ಅಂತಂದರೆ ಯಾವುದಾದರೂ ಒಂದು ಪ್ರಕಾರದಲ್ಲಿ ನಾನು ತಜ್ಞತೆಯನ್ನು ಪಡೆದುಕೊಳ್ಳಬೇಕು
ಅದೇ ನನ್ನ ಶ್ರೇಯಸ್ಸಿಗೆ ಕಾರಣವಾಗುತ್ತೆ ಅನ್ನುವಂತಹ ಸೀಮಿತವಾದಂತಹ ಆಲೋಚನಾ ಕ್ರಮ ನಮ್ಮಲ್ಲಿ ಬಂದುಬಿಡ್ತು. ಹೀಗಾಗಿ ಒಂದು ಸ್ಪೆಷಲೈಸೇಷನ್ ಅನ್ನುವ ಪರಿಭಾಷೆ ನಮ್ಮನ್ನು ಯಾವುದಾದರೂ ಒಂದು ಸಾಹಿತ್ಯದ ಪ್ರಕಾರಕ್ಕೆ ತಂದು ನಿಲ್ಲಿಸುವ ಹಾಗೆ ಮಾಡಿಬಿಡ್ತು. ಇದು ಒಂದು ರೀತಿಯಲ್ಲಿ ಸಂಕುಚಿತ ಆಲೋಚನಾ ಕ್ರಮದ ಸ್ವರೂಪ ಅಂತ ನಾನು ಅಂದ್ಕೊಳ್ತೇನೆ. ನನಗೆ ಇದು ಸರಿ ಅಂತ ಅನಿಸ್ಲಿಲ್ಲ. ಯಾಕೆ ಅಂತಂದರೆ ದುಡಿಯುವವರಿಗೆ ಯಾವ ಕ್ಷೇತ್ರ ಆದರೇನು, ನೀವು ಸಾಹಿತ್ಯದ ಬೇರೆ ಬೇರೆ ಪ್ರಕಾರಗಳಲ್ಲಿ ನನಗೆ ಯಾಕೆ ಕೆಲಸ ಮಾಡಬೇಕು ಅಂತ ಅನ್ನಿಸ್ತು ಅಂತಂದರೆ, ಯಾವುದು ನಾಟಕದಲ್ಲಿ ಹೇಳಲಿಕ್ಕೆ ಸಾಧ್ಯ ಇದೆಯೋ ಅದು ಕಾವ್ಯದಲ್ಲಿ ಹೇಳಲಿಕ್ಕಾಗಲ್ಲ, ಯಾವುದು ಕಾವ್ಯದಲ್ಲಿ ಹೇಳೋದಕ್ಕೆ ಸಾಧ್ಯ ಇದೆಯೋ ಅದು ಕಾದಂಬರಿಯಲ್ಲಿ ಹೇಳಲಿಕ್ಕಾಗಲ್ಲ, ಯಾವುದು ಕಾದಂಬರಿಯಲ್ಲಿ ಹೇಳಲಿಕ್ಕೆ ಸಾಧ್ಯ ಇದೆಯೋ ಅದು ಆತ್ಮಕಥೆಯಲ್ಲಿ ಹೇಳಲಿಕ್ಕಾಗಲ್ಲ. ಪ್ರತಿಯೊಂದು ಸಾಹಿತ್ಯದ ಪ್ರಕಾರಕ್ಕೂ ಕೂಡ ತನ್ನದೇ ಆದಂಥ ಅಸ್ತಿತ್ವ ಇದೆ, ಸ್ವರೂಪ ಇದೆ. ಹೀಗಾಗಿ ನನಗೆ ಹೇಳಬೇಕಾದದ್ದನ್ನು ಯಾವ ಸಾಹಿತ್ಯದ ಪ್ರಕಾರದ ಮೂಲಕ ಹೇಳಿದ್ರೆ ಅದು ಜನಗಳಿಗೆ ಬಹಳ ಆತ್ಮೀಯ ಅಂತ ಅನಿಸುತ್ತೆ, ಬೇಗ ಅವರನ್ನು ಸ್ಪಂದನೆಗೆ ತೆಗೆದುಕೊಳ್ಳುತ್ತದೆ ಅಂತ ಅನಿಸುತ್ತೋ, ಅಂತಹ ಸಾಹಿತ್ಯ ಪ್ರಕಾರದಲ್ಲಿ ನನ್ನ ವಿಚಾರವನ್ನು ಹೇಳೋದಕ್ಕೆ ಪ್ರಯತ್ನಪಟ್ಟಿದ್ದೇನೆ. ಹೀಗಾಗಿ ಏನಾಗಿದೆ, ಪ್ರಬಂಧಗಳಾಗಲಿ ಸಂಶೋಧನೆ ಆಗಲಿ ವಿಮರ್ಶೆ ಆಗಲಿ ಇವೆಲ್ಲ ಪರಿಭಾಷೆಯಲ್ಲಿ ನನಗೆ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗಿದೆ. ಇಷ್ಟರ ಮಧ್ಯೆ ಸಂಶೋಧನೆ ಅನ್ನೋದೇ ಒಂದು ವಿಶೇಷವಾಗಿರುವಂಥದ್ದು. ಇವಾಗ ಕಥೆ ಬರೆದ್ರೆ ಕಾದಂಬರಿಯನ್ನು ಬರೆದಾಗ ಕವನವನ್ನು ಬರೆದಾಗ ನಮ್ಮ ಆಲೋಚನೆಯನ್ನು ಬರೆಯೋ ಒಂದು ಸ್ವಾತಂತ್ರ್ಯ ಇರುತ್ತೆ, ಆದರೆ ಸಂಶೋಧನೆ ಅಂತ ಕೈಗೊಂಡಾಗ ಅಲ್ಲೊಂದು ನಿಖರವಾದ ವಸ್ತು ಇರುತ್ತೆ, ನಿಖರವಾದ ವಿಚಾರ ಇರುತ್ತೆ, ಅಲ್ಲಿ ನಮ್ಮ ಕಲ್ಪನೆಗೆ ಅವಕಾಶಗಳು ಕಡಿಮೆ. ಸಂಶೋಧನೆಗೆ ನೀವು ತೆರ್ಕೊಂಡಿದ್ದು ಹೇಗೆ ಮತ್ತು ಯಾವಾಗ ಸರ್? ನಾನು ಎಮ್ ಎ ಮುಗಿದ ನಂತರ ಸಂಶೋಧನಾ ಕ್ಷೇತ್ರಕ್ಕೆ ಬಂದೆ. ಪಿ ಎಚ್ ಡಿ ಮಾಡುವ ಅನಿವಾರ್ಯತೆ ಇತ್ತು, ಅಂದರೆ ಅಕಾಡೆಮಿಕ್ ಶಿಸ್ತು ಅಂತ ಹೇಳ್ತೇವೆ ನಾವು. ಯಾವುದೇ ಒಂದು ಹುದ್ದೆಗೆ ಡಾಕ್ಟರೇಟ್ ಪದವಿ ಅನಿವಾರ್ಯ. ನನಗೆ ಅಧ್ಯಾಪಕನಾಗಬೇಕು ಅನ್ನುವ ಆಸೆ ಹೆಚ್ಚಿತ್ತು, ಹೀಗಾಗಿ ನನಗೆ ಡಾಕ್ಟರೇಟ್ ಮಾಡ್ಕೊಳ್ಳೋದು ಅನಿವಾರ್ಯ ಅಂತ ನಾನು ಅಂದ್ಕೊಂಡೆ. ಹೀಗಾಗಿ ಸಂಶೋಧನೆ ಕ್ಷೇತ್ರಕ್ಕೆ ತೊಡಕೊಳ್ಬೇಕಾಯಿತು. ಆ ಸಂಶೋಧನೆಯ ಕ್ಷೇತ್ರ ಆಡಳಿತಾತ್ಮಕ ಸ್ವರೂಪದಿಂದ ಪ್ರವೇಶ ಮಾಡಿದ್ರು ಕೂಡ ನಂತರದಲ್ಲಿ ಅದು ನನಗೆ ಹವ್ಯಾಸವಾಗಿ ಚಾರಿತ್ರಿಕ ಅನಿವಾರ್ಯ ಸಂಗತಿಯಾಗಿ ಬದುಕಿನ ಭಾಗವಾಗಿ ನನಗೆ ಅದು ಕಂಡಿದ್ದರಿಂದ ಸಂಶೋಧನೆಯ ಕ್ಷೇತ್ರ ನನಗೆ ಬಹಳ ಆಪ್ತ ಅಂತ ಅನಿಸಿದ್ದು ಮತ್ತು ಅಲ್ಲಿ ದುಡಿಯೋದಕ್ಕೆ ಹೆಚ್ಚು ನನಗೆ ಸಾಧ್ಯ ಆಗಿತ್ತು. ಆದರೆ ಸಂಶೋಧನೆ ಮತ್ತು ಸೃಜನ ಸಾಹಿತ್ಯ ಕ್ಷೇತ್ರ ಎರಡೂ ಬೇರೆ ಬೇರೆ. ಸಂಶೋಧನೆಯಾಗಲಿ ವಿಮರ್ಶೆ ಆಗಲಿ ಅಧ್ಯಯನ ಆಗಲಿ ಈ ಮೂರು ಕ್ಷೇತ್ರಗಳು ಸೃಜನ ಸಾಹಿತ್ಯಕ್ಕೆ ತದ್ವಿರುದ್ಧವಾದಂಥವು ಅಂತ ಇವತ್ತಿನ ಕೆಲವು ಸಾಹಿತಿಗಳು ಗ್ರಹಿಸ್ತಾರೆ. ಆದರೆ ಹಾಗೆ ಗ್ರಹಿಸುವ ಅಗತ್ಯ ಇಲ್ಲ ಅಂತ ನಾನು ಅಂದ್ಕೊಳ್ತೇನೆ. ಒಂದು ಭಾಗಶಃ ನಿಜ ಅದು. ಯಾವ ಕಾರಣಕ್ಕೆ ನಿಜ ಅಂತಂದರೆ, ಯಾರು ವಿಮರ್ಶೆ ಕ್ಷೇತ್ರಕ್ಕೆ ತೊಡಕೊಳ್ತಾರೆಯೋ ಸಂಶೋಧನಾ ಕ್ಷೇತ್ರಕ್ಕೆ ತೊಡಕೊಳ್ತಾರೆಯೋ ಅವರಿಗೆ ಭಾವನಾತ್ಮಕ ಕ್ಷೇತ್ರಕ್ಕೆ ತೊಡಗಿಸಿಕೊಳ್ಳೋದಕ್ಕೆ ಆಗೋದಿಲ್ಲ. ವೈಚಾರಿಕತೆ ಹೆಚ್ಚಾದ ಹಾಗೆ ಭಾವನಾತ್ಮಕ ಗುಣವನ್ನು ಮನುಷ್ಯ ಕಳೆದುಕೊಳ್ತಾ ಹೋಗ್ತಾನೆ. ಹೀಗಾಗಿ ಕವಿತೆ ಕಾದಂಬರಿ ಕತೆ ಇಂಥ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋದಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಅದು ಒಂದರ್ಥದಲ್ಲಿ ನಿಜ. ಯಾಕೆ ಅಂತಂದರೆ ಆರಂಭದಲ್ಲಿ ನಾನು ಏನು ಮಾಡಿಬಿಟ್ಟೆ, ಕಾವ್ಯದ ಕ್ಷೇತ್ರಕ್ಕೆ ಬಂದರೆ ಹೆಚ್ಚು ಭಾವಗೀತೆಗಳನ್ನು ಬರೆದೆ. ಆದರೆ ಅನಂತರದಲ್ಲಿ ನಾನು ಸಂಶೋಧನೆ ಮತ್ತು ಅಧ್ಯಯನಕ್ಕೆ ತೊಡಗಿಕೊಂಡ ಮೇಲೆ ನನಗೆ ಭಾವನಾತ್ಮಕವಾದ ವಿಷಯಕ್ಕಿಂತ ಹೆಚ್ಚಾಗಿ ವೈಚಾರಿಕ ವಿಷಯವೇ ನನ್ನ ಕಾವ್ಯದ ವಸ್ತು ಪ್ರಧಾನವಾಗಿ ಬಿಡ್ತದೆ. ಆ ವೈಚಾರಿಕತೆ ನನ್ನ ಕಾವ್ಯದಲ್ಲಿ ಬರಬೇಕಾಗಿದೆ ಅಂತ ಅನ್ನುವ ಹಾಗಿದ್ರೆ ಅದಕ್ಕೆ ಮುಖ್ಯ ಕಾರಣ ನನ್ನ ಅಧ್ಯಯನ ವಿಮರ್ಶೆ ಮತ್ತು ಸಂಶೋಧನೆಗಳು ಕೂಡ ಕಾರಣ ಆಗಿವೆ. ಭಾವನಾತ್ಮಕ ಗುಣ ಕಳೆದುಕೊಂಡು ವೈಚಾರಿಕ ಕ್ಷೇತ್ರಕ್ಕೆ ಕಾವ್ಯ ತಿರುಗುತ್ತೆ ಅಂದರೆ ಅದರ ಮೂಲ ಗುಣ ಇಲ್ಲಿದೆ ಅಂತ ನಾನು ಅಂದ್ಕೊಂಡಿದ್ದೆ. ಸರ್, ನೀವು ಅನಿವಾರ್ಯ ಅಂತ ಹೇಳಿದ್ರು ಅದೆಲ್ಲೋ ಅದು ನಿಮ್ಮನ್ನು ಬರ್ಮಾಡ್ಕೊಳ್ತು ಅನ್ಸುತ್ತೆ. ಯಾಕೆಂದರೆ ಅನಿವಾರ್ಯಕ್ಕೆ ಮಾಡೋದು ಬೇರೆ, ನಿಮ್ಮ ಸಂಶೋಧನೆಗೆ ಜನಪದ ಆಟಗಳು ಚಿನ್ನದ ಪದಕ ತಗೊಳ್ತೀರಾ, ಅನಿವಾರ್ಯಕ್ಕೆ ಅಂದರೆ ಇದು ಬಲವಂತಕ್ಕೆ ಮಾಡಿ ಚಿನ್ನದ ಪದಕ ಬರೋ ಅಷ್ಟು ತೂಕದ ಸಂಶೋಧನೆಯನ್ನು ಪ್ರಬಂಧವನ್ನು ನೀವು ಮಂಡಿಸ್ತೀರಾ ಅಂದರೆ ಅದು
ಬಹುಶಃ ಶುರುವಿನಲ್ಲಿ ಮಾತ್ರ ಅನಿವಾರ್ಯ ಅಷ್ಟೇ ಅನಿಸುತ್ತೆ. ಇಲ್ಲ, ಅದು ಜಾನಪದ ಕ್ಷೇತ್ರದಲ್ಲಿ ನಾನು ಮಾಡಿದಂತಹ ಆ ಸಂಶೋಧನೆ, ಜನಪದ ಆಟಗಳಿಗೆ ಸಂಬಂಧಪಟ್ಟಂತಹ ಸಂಶೋಧನೆ ಅದು, ಅದು ಒಂದು ಮೈಲುಗಲ್ಲು ಅಂತಲೇ ನಾನು ಅಂದ್ಕೊಳ್ತೇನೆ. ಹೌದು ಹೌದು. ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ಸಂಶೋಧನೆಗೆ ಇಳಿದಾಗ ದೊಡ್ಡ ದೊಡ್ಡ ವಿದ್ವಾಂಸರೇ, ನೀನು ಜನಪದ ಆಟಗಳ ಬಗ್ಗೆ ಸಂಶೋಧನೆ ಮಾಡ್ತೀಯ, ಅದರಲ್ಲಿ ಏನಿದೆ ಸಂಶೋಧನೆ ಮಾಡೋದಕ್ಕೆ ಆಟಗಳ ಬಗ್ಗೆ? ಭಾಳ ಆದರೆ ಅದರಲ್ಲಿ ಒಂದು ಬೇಡ ಎರಡು ಮೂರು ಪ್ರಬಂಧ ಬರೀಬಹುದು. ನೀನು ಪಿ ಎಚ್ ಡಿ ಮಾಡ್ತೀನಿ ಅಂತ ಹೋಗ್ತಾ ಇದೆಯಲ್ವಾ, ನಿನಗೇನಾದರೂ ಬುದ್ಧಿ ಇದೆಯೋ ಇಲ್ವೋ ಅಂದ್ಕೊಂಡ್ಬಿಟ್ಟು ಹಿರಿಯ ಸಂಶೋಧಕರೇ ನನ್ನನ್ನು ಬೈದಿದ್ದಿದೆ. ವ್ಯಾಪ್ತಿ ಕಡಿಮೆ ಅಂತ. ಹಾಂ, ವ್ಯಾಪ್ತಿ ಕಡಿಮೆ ಅಂತ ಹೆಚ್ಚು ವಿಷಯ ಇಲ್ಲ ಹೇಳಿದ್ರು. ನನಗೆ ಅದು ಹೆಚ್ಚು ಕಾಡ್ತು. ದೊಡ್ಡ ದೊಡ್ಡ ಸಂಶೋಧಕರೇ ಈಗ ಹೇಳ್ತಾರೆ ಅಂತಂದಮೇಲೆ ನಿಜ ಇರಬೇಕನೋ ಅಂತ ಅಂದ್ಕೊಂಡ್ಬಿಟ್ಟು ಹೋಗಿ ನನ್ನ ಮಾರ್ಗದರ್ಶಕರ ಹತ್ರ ಹೇಳಿದೆ, ಸರ್ ನನ್ನ ವಿಷಯವನ್ನು ಬದಲಾಯಿಸ್ಬಿಡಿ, ಈ ವಿಷಯದ ಬಗ್ಗೆ ನಾನು ಸಂಶೋಧನೆ ಮಾಡಲ್ಲ ಅಂತ ಹೇಳಿದೆ. ಅವಾಗ ನನ್ನ ಮಾರ್ಗದರ್ಶಕರು, ನೀನು ಸಂಶೋಧನೆ ಮಾಡುವ ಹಾಗಿದ್ರೆ ಈ ವಿಷಯದ ಬಗ್ಗೆನೇ ಮಾಡು, ಇಲ್ಲ ಅಂದರೆ ಬಿಟ್ಟು ಹೋಗು. ನಿನ್ನ ಮಾತು ಏನು ಹೇಳುತ್ತೆ ಅಂದರೆ ಈ ವಿಷಯದ ಆಳಕ್ಕೆ ನೀನು ಇನ್ನೂ ಇಳಿದಿಲ್ಲ ಅಂತ ಹೇಳುತ್ತೆ. ಅವರು ಯಾವಾಗ ಈ ಮಾತನ್ನು ಹೇಳಿದ ಮೇಲೆ ನಾನು ವಿಷಯದ ಆಳಕ್ಕೆ ಇಳಿದಾದ ನಂತರ, ಅಯ್ಯೋ ನಾನು ಒಂದೇ ಥೀಸಿಸ್ ಬರೀತಾ ಇದ್ದೀನಲ್ಲ ಇದರ ಬಗ್ಗೆ, ಹಾಂ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಇನ್ನೂ 10 ಥೀಸಿಸ್ಗಳನ್ನು ಬರೆಯುವಷ್ಟು ವಿಷಯ ಇದೆ. ಅದೊಂದು ಅದ್ಭುತವಾದಂಥ ಕ್ಷೇತ್ರ ಅದು. ಹೀಗಾಗಿ ಅಲ್ಲಿ ಸುಮಾರು 7 ಅಧ್ಯಾಯಗಳಿವೆ. ಆ 7 ಅಧ್ಯಾಯಗಳನ್ನು ನಾವು ನೋಡಿದ್ರೆ ಅದರಲ್ಲಿ ಸಮಾಜಶಾಸ್ತ್ರದ ಬಗ್ಗೆ, ಶರೀರಶಾಸ್ತ್ರದ ಬಗ್ಗೆ, ಇತಿಹಾಸದ ಬಗ್ಗೆ, ಬೇರೆ ಬೇರೆ ಕ್ಷೇತ್ರಗಳ ಬಗ್ಗೆ ಒಂದೊಂದು ಅಧ್ಯಾಯಗಳನ್ನು ಮಾಡಿದ್ದರಿಂದ ಬಹುಶಃ ಆ ಸ್ವರೂಪದ ಸಂಶೋಧನೆ ಒಂದು ಮಾಡೆಲ್ ಅಂತಲೇ ನಾನು ಅಂದ್ಕೊಳ್ತೇನೆ. ಅವಾಗಿನ್ನೂ ಇಂಟರ್ ಡಿಸಿಪ್ಲಿನರಿ ರಿಸರ್ಚ್ ಅನ್ನುವಂತಹ ಶಬ್ದವೇ ಇರಲಿಲ್ಲ. ಆದರೆ ಆ ಶಬ್ದ ಇಲ್ಲದೇ ಇರುವಂತಹ ಕಾಲದಲ್ಲಿಯೇ ಆ ಕೆಲಸವನ್ನು ನಾನು ಮಾಡಿ ತೋರಿಸಿ. ಯಾವ್ಯಾವ ಕ್ಷೇತ್ರ ತಗೊಂಡಿದ್ರಿ ಸರ್? ಅಂದರೆ ಜನಪದಕ್ಕೆ ಸಂಬಂಧಪಟ್ಟ, ಜನಪದಕ್ಕೆ ಸಂಬಂಧಪಟ್ಟಂತೆ ಮಾನಸಿಕವಾಗಿ ಜನಪದ ಆಟಗಳು ಯಾವ ರೀತಿ ಪರಿಣಾಮವನ್ನು ಬೀರ್ತವೆ. ಉದಾಹರಣೆಗೆ ನೀವು ಮಕ್ಕಳು, ಅದರಲ್ಲಿಯೇ ಹೆಣ್ಣು ಮತ್ತು ಗಂಡು ಅಂತ ಗುರುತಿಸ್ತೇವೆ, ಯಾಕೆ ಹುಡುಗಿಯರಿಗೆ ಅಣೆಕಲ್ಲು ಆಟ ಹೆಚ್ಚಿಷ್ಟ ಆಗುತ್ತೆ, ಕುಂಟೆ ಬಿಲ್ಲೆ ಆಟ ಯಾಕೆ ಇಷ್ಟ ಆಗುತ್ತೆ, ಯಾಕೆ ಹುಡುಗರಿಗೆ ಕಬಡ್ಡಿ ಆಟ ಇಷ್ಟ ಆಗುತ್ತೆ, ಯಾಕೆ ಕಿರಾಟ ಇಷ್ಟ ಆಗುತ್ತೆ, ಯಾಕೆ ಅಂತಂದರೆ ಈ ಜನಪದ ಆಟಗಳು ಅನ್ನುವಂಥದ್ದು ಒಂದು ತರಬೇತಿ ಶಿಬಿರ ಇದ್ದ ಹಾಗೆ. ಅವರು ಬದುಕಿನಲ್ಲಿ ಏನನ್ನು ಮಾಡ್ತಾರೆಯೋ ಅಥವಾ ಏನನ್ನು ಮಾಡಬೇಕಾಗಿದೆಯೋ ಅವರು ಮೊದಲು ಆಟದ ಮೂಲಕ ಅದನ್ನು ಗುರುತಿಸಿಕೊಳ್ತಾರೆ, ಕಲಿಯುತ್ತಾರೆ, ಆಮೇಲೆ ಸಾಮಾಜಿಕವಾದ ಕ್ಷೇತ್ರಕ್ಕೆ ಪ್ರಾಕ್ಟಿಕಲ್ ಆಗಿ ಅದನ್ನು ಮಾಡೋದಕ್ಕೆ ಮುಂದಾಗ್ತಾರೆ. ಉದಾಹರಣೆಗೆ ನೀವು ನೋಡ್ತಾ ಇರಿ, ಹಳ್ಳಿಯಲ್ಲಿ ಒಬ್ಬ ಮಹಿಳೆ ಹೋಗ್ತಾ ಇರ್ತಾಳೆ, ತಲೆ ಮೇಲೆ ಒಂದು ಬುಟ್ಟಿಯನ್ನು ಹೊತ್ಕೊಂಡಿರ್ತಾಳೆ, ಬಗಲಲ್ಲಿ ಒಂದು ಸಣ್ಣ ಮಗು ಇರುತ್ತೆ, ಕೈಯಲ್ಲಿ ಹಗ್ಗವನ್ನು ಕಟ್ಟಿದ ಆಡು ಹಿಡ್ಕೊಂಡು ಬಿಟ್ಟು ಹೋಗ್ತಾ ಇರ್ತಾಳೆ, ಆ ಆಡಿನ ಹಿಂದೆ ಮತ್ತೊಂದು ಮರಿ ಬರ್ತಾ ಇರುತ್ತೆ, ಜೊತೆಗೆ ತಲೆ ಮೇಲೆ ಬುಟ್ಟಿ ಹೊತ್ಕೊಂಡು ಬಿಟ್ಟು ಹೊರಟಾಗ ಈ ಬಲಗೈ ಕೂಡ ಫ್ರೀ ಇರಲ್ಲ, ಎಡಗೈನೂ ಫ್ರೀ ಇರಲ್ಲ. ಆಕೆ ಹೋಗುವಂತಹ ಜಾಗ ಹೇಗಿರುತ್ತೆ ಅಂದರೆ ಕಲ್ಲು ಮುಳ್ಳುಗಳಿಂದ ಕೂಡಿದ ಗುಡ್ಡುಗಾಡು ಪ್ರದೇಶ ಆಗಿರುತ್ತೆ. ಅಂದರೆ ದೃಷ್ಟಿ ಪಕ್ಕದವ್ರ ಜೊತೆಗೆ ಮಾತನಾಡ್ತಾ ಇರ್ತಾಳೆ, ನಡೀತಾ ಇರ್ತಾಳೆ, ಹಿಂದೆ ಆಡಿನ ಜೊತೆಗೆ ಮರಿ ಬಂತೋ ಇಲ್ವೋ ಅದನ್ನು ನೋಡ್ತಾ ಇರ್ತಾಳೆ. ಅಂದರೆ ಏಕಕಾಲಕ್ಕೆ ಈ ಎಲ್ಲ ಕೆಲಸಗಳನ್ನು ಆಕೆ ಹೇಗೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ? ನೀವು ಆಣೆಕಲ್ಲನ್ನು ಹಾಕ್ತಾಳೆ, ಹಾಕಿಬಿಟ್ಟು ಮೇಲೆ ಒಂದು ತೂರ್ತಾಳೆ, ಹಿಡಿತಾಳೆ, ಕೆಳಗಿನ ತಗೊಳ್ತಾಳೆ, ಅಡುಗೆ ಮನೆಯಲ್ಲಿ ಇರ್ತಾಳೆ, ಈ ಕಡೆ ಮಾತಾಡ್ತಿರ್ತಾಳೆ, ಇನ್ನೊಂದು ಕಡೆ ಎಲ್ಲಿ ಜೀರಿಗೆ ಡಬ್ಬೆ ಎಲ್ಲಿದೆ, ಉಪ್ಪಿನ ಡಬ್ಬೆ, ಎಲ್ಲ ಡಬ್ಬೆಗಳು ಎಲ್ಲೆಲ್ಲಿದೆ ಅಂತ ತಕ್ಷಣ ಗೊತ್ತಾಗುತ್ತೆ. ಹಾಗೆಯೇ ಮಾತಾಡ್ತಾನೆ, ಆ ಡಬ್ಬೆ ತೊಗೊಂಡ್ಬಿಟ್ಟು ಕೆಲಸ ಮಾಡ್ತಾ ಇರ್ತಾಳೆ. ಇದೆಲ್ಲ ಹೇಗೆ ಸಾಧ್ಯ ಆಗುತ್ತೆ ಅಂತಂದರೆ ಮಕ್ಕಳು ಆಟದ ಪರಿಭಾಷೆಯಲ್ಲಿ ಇದನ್ನೆಲ್ಲ ಕಲ್ತು ಬಿಡ್ತಾರೆ. ಹೀಗಾಗಿ ಮಹಿಳೆಯರ ಆಟಗಳ ಸ್ವರೂಪವೇ ಬೇರೆ ಆಗ್ತವೆ, ಪುರುಷರ ಆಟದ ಸ್ವರೂಪಗಳೇ ಬೇರೆ ಆಗ್ತವೆ. ಭಾಳ ವಿಶಿಷ್ಟವಾದಂಥ ಆಟಗಳಿವೆ ಇವು. ಒಂದು ರೀತಿ ಬದುಕಿನ ರೂಪ ಹೇಳುವಂಥದ್ದು ಒಂದು ರೀತಿ, ಸಾಂಸ್ಕೃತಿಕವಾಗಿ ಬೇರೆ ಆಗುತ್ತೆ, ಸಾಮಾಜಿಕವಾಗಿ ಬೇರೆ ಆಗುತ್ತೆ, ಶಾರೀರಿಕವಾಗಿ ಈ ಆಟಗಳ ಸ್ವರೂಪ ಬೇರೆ ಆಗುತ್ತೆ,
ಮಾನಸಿಕವಾದ ಬೆಳವಣಿಗೆಗೆ ಬೇರೆ ಆಗುತ್ತೆ. ಇಂಥ ವೈವಿಧ್ಯಮಯವಾದಂತಹ ಬಗೆಗಳನ್ನು ನಾನು ಅಲ್ಲಿ ಆಟದಲ್ಲಿ ಏನೇನಿದೆ ಅನ್ನುವಂಥದ್ದನ್ನು ತೋರಿಸ್ಕೊಡ್ತೇನೆ. ಹೀಗಾಗಿ ಜನಪದ ಆಟ ಅನ್ನುವಂಥದ್ದು ಕೇವಲ ಬದುಕಿನ ಅಡಿಪಾಯವಲ್ಲ, ಅದು ನನ್ನ ಆಲೋಚನೆಯನ್ನು ಅತ್ಯುನ್ನತ ವೈಚಾರಿಕ ಶಿಖರಕ್ಕೆ ಮುಟ್ಟಿಸಿದ ಆಲೋಚನಾ ಕ್ರಮ ಕೂಡ. ನಾನು ಜನಪದ ಆಟಗಳ ಬಗ್ಗೆ ಸಂಶೋಧನೆ ಮಾಡಿದೆ ಅನ್ನೋದು ನಿಜ. ನನ್ನ